24 ಮುಂದೇನು ವಾಟ್ ನೆಕ್ಸ್ಟ್ ರಾಜ್ಯದಲ್ಲಿ ಮತ್ತೆ ಲಾಕ್ಡೌನ್ ವಿಸ್ತರಣೆ ಫಿಕ್ಸ್ ಆಗೋ ಲಕ್ಷಣ ಕಾಣಿಸ್ತಿದೆಯಂತೆ ಇವತ್ತು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆ ಕೂಡ ಇದೆ ಲಾಕ್ಡೌನ್ ವಿಸ್ತರಣೆ ಬಗ್ಗೆ ಚರ್ಚೆ ಆಗುವ ಎಲ್ಲ ಸಾಧ್ಯತೆ ಇದೆ ಬ್ರೇಕಿಂಗ್ ನ್ಯೂಸ್ मुख्यमंत्री बी एस यडियूरप्पन सभे करेदिद्दारे सभेयल्ली लॉकडाउन विस्तरणे बग्गे महत्वद चर्चेयन्न माड्तारे बेंगळूरिनल्ली आरोग्य सचिव डाक्टर सुधाकर् कूड हेळिकेयन्न कोट्टिद्दारे हौदु अदर बग्गे सभे माड्तिद्दीवि माताड्तिद्दीवि इदुवरेगागिरोदु मुंदागबेकागिरोदु कंट्रोल माडबेकु अंद्रे अदन्न एक्सटेंड माडबेका बेडवा जिल्लावारु जिल्लाधिकारिगळ अनिसिके मत्तु अल्लिय स्थितिगतिगळु इवेल्लवन्नू कूड इवत्तिन चर्चेयल्लि नावु माड्तीवि एंद्रु आरोग्य सचिव डाक्टर सुधाकर् ಲಾಕ್ಡೌನ್ ವಿಸ್ತರಣೆ ಮಾಡಿದ್ರೆ ಒಳ್ಳೆಯದು ತಜ್ಞರು ಕೂಡ ಲಾಕ್ಡೌನ್ ವಿಸ್ತರಣೆ ಮಾಡಿ ಅಂತಿದ್ದಾರೆ ಲಾಕ್ಡೌನ್ ವಿಸ್ತರಣೆಗೆ ಸಚಿವ ಮುರುಗೇಶ್ ನಿರಾಣಿ ಸಹಮತ ವ್ಯಕ್ತಪಡಿಸಿದ್ದಾರೆ ಬ್ರೇಕಿಂಗ್ ನ್ಯೂಸ್ ಲಾಕ್ಡೌನ್ ವಿಸ್ತರಣೆ ಬಗ್ಗೆ ಸಚಿವ ಮುರುಗೇಶ್ ನಿರಾಣಿ ಅವರ ರಿಯಾಕ್ಷನ್ ಇದು ಹೌದು ಮಾಡಿದ್ರೆ ಒಳ್ಳೆಯದು ಅಂತ ಸಹಮತ ವ್ಯಕ್ತಪಡಿಸಿದ್ದಾರೆ ಯಾಕೆ ಅಂದ್ರೆ ತಜ್ಞರು ಅದೇ ಹೇಳಿದ್ದಾರಂತೆ ಎಕ್ಸ್ಪರ್ಟ್ ಗಳು ಲಾಕ್ ಡೌನ್ ವಿಸ್ತರಣೆ ಮಾಡಿ ಅಂತ ಹೇಳಿಕೆ ಕೊಟ್ಟಿದ್ದಾರಂತೆ ಹಾಗಾಗಿ ಲಾಕ್ ಡೌನ್ ವಿಸ್ತರಣೆ ಮಾಡಿದ್ರೆ ಒಳ್ಳೆಯದು ಅಂದ್ರು ಸಚಿವ ಮುರುಗೇಶ್ ನಿರಾಣಿ ಅವರು 10 ದಿನ ಲಾಕ್ ಡೌನ್ ವಿಸ್ತರಣೆ ಮಾಡಬೇಕು ಅಂದ್ರು ಮುರುಗೇಶ್ ನಿರಾಣಿ ಅವರು ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ದಶರಥ್ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಗುಡ್ ಮಾರ್ನಿಂಗ್ ದಶರಥ್ ಮಾರ್ನಿಂಗ್ ಅರಸ್ನಾಗ್ ಅಂದ್ರೆ ಈಗ ನಿಧಾನಕ್ಕೆ ಕಡಿಮೆ ಆಗ್ತಾ ಇದೆ ಸೋಂಕು ಸೊ ಮುಂದಿನ ವಾರ ಮುಗಿಯುತ್ತೆ ಇನ್ನು ಒಂದು ವಾರ ಬೇಕೇ ಬೇಕು ಇನ್ನೊಂದು 10 ದಿನ ಬೇಕೇ ಬೇಕು ಅಂತನಾ ಖಂಡಿತ ಅರಸ್ನಗರ ಕಳೆದ 10ನೇ ತಾರೀಕಿನಿಂದ ಹೇರಲ್ಪಟ್ಟಿರುವಂತ ಲಾಕ್ ಡೌನ್ ಕೊಂಚ ಪರಿಣಾಮ ಬೀರಿದೆ ಬೆಂಗಳೂರಿನಲ್ಲಿ ಸೋಂಕಿತರ ಸಂಖ್ಯೆ ಗಣನೀಯವಾಗಿ ಕಮ್ಮಿ ಆಗ್ತಾ ಇದೆ ಬೆಂಗಳೂರಿನ ಹೊರತುಪಡಿಸಿದ್ರೆ ಜಿಲ್ಲೆಗಳಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಯಾಕಂದ್ರೆ ಬೆಂಗಳೂರಿನಿಂದ ತಮ್ಮ ತಮ್ಮ ಹಳ್ಳಿಗಳಿಗೆ ವಾಪಸ್ ಹೋಗಿರುವಂತ ವಲಸಿಗರು ಏನಿದ್ರು ಅವರಿಂದ ಹಳ್ಳಿಗಳಲ್ಲಿ ಸೋಂಕು ಹೆಚ್ಚಾಗಿದೆ ಅಂತ ಕೇಳಿಬರ್ತಾ ಇದೆ ಅನೇಕರು ಕೂಡ ಸಚಿವರು ಅನೇಕ ಸಚಿವರು ಲಾಕ್ ಡೌನ್ ಅನ್ನು ಮುಂದುವರಿಸಿದ್ರು ಒಳಿತು ಒಳಿತು ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಆ ಅಶೋಕ್ ಸುಧಾಕರ್ ಮುರುಗೇಶ್ ನಿರಾಣಿ ಸೇರಿದಂತೆ ಅನೇಕ ಸಚಿವರ ಅಭಿಪ್ರಾಯಗಳು ಕೂಡ ಇದೆ ಆಗಿದೆ ಯಾಕಂದ್ರೆ ಲಾಕ್ ಡೌನ್ ಒಂದೇ ಪರಿಹಾರ ಅಂತ ಹೇಳಿ ರಾಜ್ಯ ಸರ್ಕಾರ ನೇಮಿಸಿರುವಂತಹ ತಜ್ಞರ ಸಮಿತಿಯು ಕೂಡ ಇದೇ ಅಭಿಪ್ರಾಯವನ್ನ ವ್ಯಕ್ತಪಡಿಸಿತ್ತು ಹೀಗಾಗಿ ಲಾಕ್ ಡೌನ್ ಅನ್ನ ಮುಂದುವರಿಸಿದ್ರೆ ಖಂಡಿತವಾಗಿಯೂ ಕೂಡ ಇಳಿಕೆ ಆಗುತ್ತೆ ಒಂದು ಕೊಂಚ ಸುಧಾರಣೆ ಕಾಣಬಹುದು ಅನ್ನೋದು ಅನೇಕರ ಅಭಿಪ್ರಾಯವಾಗಿದೆ ಹೀಗಾಗಿ ಸರ್ಕಾರ ಇವತ್ತು ಸಂಜೆ ನಡೀತಾ ಇರುವಂತ ಸಭೆಯಲ್ಲಿ ಈ ಬಗ್ಗೆ ಮಹತ್ವದ ಚರ್ಚೆಯನ್ನು ಕೂಡ ಮುಖ್ಯಮಂತ್ರಿಗಳ ಸಭೆಯಲ್ಲಿ ನಡೆಸಿದ್ದಾರೆ ಪ್ರಮುಖ ಕೋವಿಡ್ ಉಸ್ತುವಾರಿ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸುತ್ತಾರೆ ಯಾವೆಲ್ಲ ಸೂಚನೆಗಳನ್ನ ಯಾವೆಲ್ಲ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಬೇಕು ಮುಂದೆ ಲಾಕ್ಡೌನ್ ಎದುರಾದ್ರೆ ಯಾವ ರೀತಿಯೆಲ್ಲ ಸರ್ಕಾರ ಅದಕ್ಕೆ ಸಜ್ಜಾಗಬೇಕು ಅಂತ ಹೇಳಿ ಯಾಕಂದ್ರೆ ವಿರೋಧ ಪಕ್ಷಗಳ ಆದಿಯಾಗಿ ಅನೇಕರು ಕೂಡ ಲಾಕ್ಡೌನ್ ಘೋಷಣೆ ಮಾಡಿದ್ರ ಮಾತ್ರ ಸಾಲದು ಬಡವರು ಶ್ರಮಿಕರು ಕೂಲಿ ಕಾರ್ಮಿಕರು ಜೀವನವನ್ನ ನಡೆಸಬೇಕು ಅಂತ ಹೇಳಿದ್ರೆ ಅವರಿಗೆ ಸೂಕ್ತ ಪರಿಹಾರವನ್ನ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಬೇಕು ಅಂತ ಹೇಳಿ ಅನೇಕ ದಿನಗಳಿಂದ ಒತ್ತಾಯ ಇದೆ ಈಗ ಮತ್ತೆ 10-15 ದಿನಗಳ ಕಾಲ ಲಾಕ್ಡೌನ್ ಮುಂದುವರಿಸಿದ್ದೆ ಆದ್ರೆ ಸಾಕಷ್ಟು ಜನರ ಜೀವನ ದುಸ್ತರ ಆಗುತ್ತೆ ಹೀಗಾಗಿ ಅವರ ಜೀವನೋಪಾಯಕ್ಕೆ ಏನಾದ್ರು ಪರಿಹಾರವನ್ನ ಕಂಡುಕೊಂಡು ಮುಂದೆ ಲಾಕ್ಡೌನ್ ಅನ್ನ ವಿಸ್ತರಣೆ ಮಾಡಬೇಕಾಗಿದ್ದು ಸರ್ಕಾರದ ಮುಂದಿರುವಂತ ಸವಾಲು ಸೊ ಹೀಗಾಗಿ ಒಂದ್ ಕಡೆ ಲಾಕ್ಡೌನ್ ಮುಂದುವರಿಕೆ ಇನ್ನೊಂದ್ ಕಡೆ ಪ್ಯಾಕೇಜ್ ಘೋಷಣೆ ಎರಡರ ಬಗ್ಗೆಯೂ ಕೂಡ ಚಿಂತನೆ ಮಾಡಬೇಕಿದೆ ಇದೆಲ್ಲದರ ಜೊತೆ ಜೊತೆಗೆ ಏನು ಮೆಡಿಕಲ್ ರಿಕ್ವೈರ್ಮೆಂಟ್ಸ್ ಏನಿದೆ ಔಷಧಿ ಆಕ್ಸಿಜನ್ ಬೆಡ್ ಮೆಡಿಸಿನ್ ಜೊತೆ ಜೊತೆಗೆ ಲಸಿಕೆ ಹೀಗೆ ಸಾಕಷ್ಟು ವಿಚಾರಗಳಲ್ಲೂ ಕೂಡ ಚರ್ಚೆ ಆಗ್ಬೇಕಿದೆ ಸಾಕಷ್ಟು ಸಮಸ್ಯೆಗಳು ಸರ್ಕಾರವನ್ನ ಬಾಧಿಸ್ತಾ ಇದ್ದಾವೆ ಈ ಬಗ್ಗೆಯೂ ಕೂಡ ಪರಿಹಾರ ಕಂಡುಕೊಳ್ಳಕ್ಕೆ ಇವತ್ತು ಸಭೆಯಲ್ಲಿ ಚರ್ಚೆ ಆಗಲಿದೆ ಹರೀಶ್ ನಾಗರಾಜ್ ದೇಶದ ಹಲವಾರು ಕಡೆ ಇದೇ ತರ ಲಾಕ್ಡೌನ್ ವಿಸ್ತರಣೆ ಮಾಡಿದ್ದಾರೆ ಒಂದರ್ಥಕ್ಕೆ 100ಕ್ಕೆ 99ರಷ್ಟು ಲಾಕ್ಡೌನ್ ವಿಸ್ತರಣೆಯ ಸಾಧ್ಯತೆ ದಟ್ಟವಾಗಿದೆ ಅಲ್ವಾ ಖಂಡಿತ ಯಾಕಂತ ಹೇಳಿದ್ರೆ ಮೂಲಗಳ ಪ್ರಕಾರ ಮುಂದಿನ 14 ದಿನಗಳು 24ರಿಂದ ಮತ್ತೆ 14 ದಿನಗಳು ಎಕ್ಸ್ಟೆನ್ಷನ್ ಮಾಡುವಂತ ಸಾಧ್ಯತೆಯೇ ಹೆಚ್ಚಾಗಿದೆ ಸೊ ಹೀಗಾಗಿ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದು ಅನುಸರಿಸಲಾಗ್ತಿದೆ ಹಾಗೆ ನೋಡಿದ್ರೆ ನಮ್ಮ ರಾಜ್ಯದಲ್ಲಿ ತಡವಾಗಿ ಲಾಕ್ಡೌನ್ ಅನ್ನ ಹೇರಿಕೆ ಮಾಡಲಾಗಿದೆ ಸೊ ಹೀಗಾಗಿ ಲಾಕ್ಡೌನ್ ಹೇರಿಕೆಯಿಂದ ಕೊಂಚ ಸುಧಾರಣೆ ಕಂಡು ಬಂದಿರೋದು ಕೂಡ ಸರ್ಕಾರಕ್ಕೆ ಒಂದ್ ಕಡೆ ಲಾಕ್ಡೌನ್ ಅನ್ನ ಮುಂದುವರಿಸೋದು ಸೂಕ್ತ ಅನ್ನೋ ಅಭಿಪ್ರಾಯವನ್ನ ಸಚಿವರು ವ್ಯಕ್ತಪಡಿಸ್ತಾ ಇದ್ದಾರೆ ತಜ್ಞರು ಕಂಟ್ರೋಲ್ ಆಗ್ತಿರೋ ಈ ಟೈಮ್ ನಲ್ಲಿ ಮತ್ತೆ ಏನಾದ್ರು ಲೂಸ್ ಬಿಟ್ರೆ ಮತ್ತೆ ಹೆಚ್ಚಾಗೋ ಸಾಧ್ಯತೆ ಇದ್ದೇ ಇರುತ್ತೆ ಖಂಡಿತ ಯಾಕಂದ್ರೆ ಈಗ
ಲಾಕ್ ಲಾಕ್ ಡೌನ್ ಮಾಡಿದ ನಂತರ ಕಂಟ್ರೋಲ್ ಗೆ ಬಂದಿದೆ. ಈಗ ಏನಾದರೂ ಅನ್ಲಾಕ್ ಮಾಡಿ ಸಡಿಲಿಕ್ಕೆ ಕೊಟ್ಟರೆ ಇಷ್ಟು ದಿನದ ಪ್ರಯತ್ನ ವ್ಯರ್ಥವಾಗುತ್ತೆ. ಸೋ ವ್ಯರ್ಥವಾಗದಂತೆ ತಡಿಬೇಕು ಅಂತ ಹೇಳಿದ್ರೆ ಲಾಕ್ ಡೌನ್ ಅನ್ನ ಮುಂದುವರಿಸಬೇಕು. ಆ ಚೈನ್ ಲಿಂಕ್ ಏನಿದೆ ಅದನ್ನ ಕಟ್ ಮಾಡುವಂತ ಅತಿ ದೊಡ್ಡ ಸವಾಲು ಇದೆ. ಸೋ ಹೀಗಾಗಿ ಲಾಕ್ ಡೌನ್ ಒಂದೇ ಪರಿಹಾರ, ಲಾಕ್ ಡೌನ್ ಒಂದೇ ಸೂತ್ರ ಅಂತ ಹೇಳಿ ಸರ್ಕಾರವೂ ಕೂಡ ಮನಗಂಡಂತೆ ಕಾಣಿಸ್ತಾ ಇದೆ. ದಶರಥ್, ಸರ್ಕಾರಕ್ಕೂ ಕೂಡ ಹಲವಾರು ಚಾಲೆಂಜ್ ಗಳಿದೆ. ಅಂದ್ರೆ ಈಗ ಆರ್ಥಿಕವಾಗಿ ಪ್ಯಾಕೇಜ್ ಘೋಷಣೆ ಮಾಡಬೇಕು ಅಂತ ವಿರೋಧ ಪಕ್ಷದವರು ಕೇಳ್ತಿದ್ದಾರೆ. ಆ ತರದ ಒಂದಷ್ಟು ಚಾಲೆಂಜ್ ಗಳನ್ನ ಸರ್ಕಾರ ಹೇಗೆ ಫೇಸ್ ಮಾಡುತ್ತೆ ಈಗ? ಸರ್ಕಾರದಲ್ಲಿ ಪ್ಯಾಕೇಜ್ ಅಥವಾ ಪರಿಹಾರ ಘೋಷಣೆ ಮಾಡುವಷ್ಟು ನಮ್ಮ ರಾಜ್ಯ ಸರ್ಕಾರದ ಬೊಕ್ಕಸ ಸದೃಢವಾಗಿಲ್ಲ. ಸೊ ಹೀಗಾಗಿ ಇಂದಿರಾ ಕ್ಯಾಂಟೀನ್ ನಲ್ಲಿ ಉಚಿತ ಆಹಾರ, 10 ಕೆಜಿ ಬಿಪಿಎಲ್ ಕಾರ್ಡ್ದಾರರಿಗೆ 10 ಕೆಜಿ ಉಚಿತ ಅಕ್ಕಿ ಕೊಡೋದ್ರ ಮೂಲಕ ಅಷ್ಟಕ್ಕೆ ಸೀಮಿತಗೊಳಿಸುವಂತ ಮನಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಇದೆ. ಅಷ್ಟರ ಮೇಲೂ ಕೂಡ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ಯಾಕಂದ್ರೆ ಕಳೆದ ಬಾರಿ ಲಾಕ್ಡೌನ್ ಘೋಷಣೆ ಮಾಡಿದಾಗ ಸಾಕಷ್ಟು ಕೂಲಿ ಕಾರ್ಮಿಕರಿಗೆ ಪರಿಹಾರ ಮೊತ್ತವನ್ನ ಘೋಷಣೆ ಮಾಡಿದ್ರು. ಸೊ ಆ ರೀತಿಯನ್ನ ಈ ಸರಿ ಅನುಸರಿಸಿದ್ರೆ ಮಾತ್ರ ಒಳ್ಳೇದು ಅಂತ ಹೇಳಿ ಸಾಕಷ್ಟು ಜನ ಅಭಿಪ್ರಾಯ ಪಡ್ತಿದ್ದಾರೆ. ಆದ್ರೆ ರಾಜ್ಯ ಸರ್ಕಾರ ಅದನ್ನ ಫೇಸ್ ಮಾಡುವಷ್ಟು ಅಥವಾ ಪರಿಹಾರವನ್ನು ಘೋಷಣೆ ಮಾಡುವಷ್ಟು ಆರ್ಥಿಕ ಶಕ್ತಿಯನ್ನ ಹೊಂದಿಲ್ಲ. ಸೊ ಹೀಗಾಗಿ ಸರ್ಕಾರ ಒಂಚೂರು ಗೊಂದಲದಲ್ಲಿದ್ದಂಗೆ ಕಾಣಿಸ್ತಾ ಇದೆ. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೋ ಮಚ್ ದಶರಥ್, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ.